ಬಿ ಹಿಂದೆ ಇರುವಂತಹ ಈಗ ಶ್ರೀಗಳ ವಿಚಾರಣೆ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಚಿತ್ರದುರ್ಗದಲ್ಲಿ ಅನ್ನುವಂಥದ್ದನ್ನು ಒಂದೊಂದು ನೋಡ್ತಾ ಹೋಗೋಣ ಸೊ ಮುರುಘಾ ಶ್ರೀಗಳಿಗೆ ಒಂದು ಗಂಟೆಯಿಂದ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಶ್ರೀಗಳಿಗೆ ಮತ್ತೆ ಹೃದಯ ಸಂಬಂಧಿ ತಪಾಸಣೆಯನ್ನ ಮಾಡ್ತಾ ಇರೋದು ಜಿಲ್ಲಾ ಆಸ್ಪತ್ರೆಯ ಕೊಠಡಿ ಸಂಖ್ಯೆ ಹದಿನೈದರಲ್ಲಿ ಈ ತಪಾಸಣೆ ನಡೀತಾ ಇದೆ ಮತ್ತೆ ಹೃದಯ ಸಂಬಂಧಿ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ ಜಿಲ್ಲಾ ಆಸ್ಪತ್ರೆಯ ಕೊಠಡಿ ಸಂಖ್ಯೆ ಹದಿನೈದರಲ್ಲಿ ತಪಾಸಣೆ ನಡೀತಾ ಇದೆ ಇಸಿಜಿ ಇಕೋ ಪರೀಕ್ಷೆ ನಡೆಸ್ತಾ ಇದ್ದಾರೆ ವೈದ್ಯರು ಆರಂಭದಲ್ಲಿ ಬೇಸಿಕ್ ಅಂತಂದ್ರೆ ಇಸಿಜಿ ಅದಾದ ನಂತರ ಇಕೋ ಟೆಸ್ಟ್ ಅನ್ನು ಮಾಡ್ತಾರೆ ಫಿಸಿಷಿಯನ್ ಡಾಕ್ಟರ್ ಸತೀಶ್ ಅವರಿದ್ದಾರೆ ಮಾನಸಿಕ ತಜ್ಞ ಶೋಭಾ ಅವರಿದ್ದಾರೆ ಡಾಕ್ಟರ್ ವೇಣುಗೋಪಾಲ್ ಸಮ್ಮುಖದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ಕಳೆದ ಒಂದು ಗಂಟೆಯಿಂದ ನಡೀತಾ ಇರುವಂತಹ ಆರೋಗ್ಯ ತಪಾಸಣೆ ಹೃದಯ ಸಂಬಂಧಿ ತಪಾಸಣೆ ತುಂಬ ಅನಾರೋಗ್ಯದಲ್ಲಿ ಅನಾರೋಗ್ಯ ಆಗಿರೋ ಹಿನ್ನೆಲೆಯಲ್ಲಿ ಈಗ ಅವರಿಗೆ ತಪಾಸಣೆಯನ್ನು ನಿರಂತರವಾಗಿ ನಡೆಸಲಾಗ್ತಾ ಇದೆ ನಿನ್ನೆಯೂ ಕೂಡ ತಪಾಸಣೆಯನ್ನು ನಡೆಸಿದರು ಮೊನ್ನೆಯೂ ಕೂಡ ತಪಾಸಣೆಯನ್ನು ನಡೆಸಿದರು ಸತತವಾಗಿ ಅವರಿಗೆ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆಗೆ ಇ ಸಿ ಚಿ ಅದಾದ ನಂತರ ಅದರಲ್ಲಿ ಗೊತ್ತಾಗ್ತಾ ಇಲ್ಲ ಅಂದಾಗ ಇಕೋ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅದರಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ನನ್ನ ಸಹೋದ್ಯೋಗಿ ಚಿತ್ರದುರ್ಗದಿಂದ ಸಿದ್ದರಾಜು ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸಿದ್ರಾಜು ಕಳೆದ ಎರಡು ದಿನಗಳಿಂದಲೂ ಕೂಡ ಸತತವಾಗಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಇ ಸಿ ಜಿಯನ್ನು ಮಾಡ್ತಾ ಇದ್ದಾರೆ ಇಕೋ ಮಾಡ್ತಾ ಇದ್ದಾರೆ ಹೃದಯ ಸಂಬಂಧಿ ಅನೇಕ ತಪಾಸಣೆಯನ್ನೆಲ್ಲ ಮಾಡಿದ್ದಾರೆ ಸೊ ಎಲ್ಲೂ ಕೂಡ ಏನು ಇಲ್ವಾ ಯಾಕೆ ಪದೇ ಪದೇ ಈ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಏನಾಗಿದೆ ಹಾಗಿದ್ದಾಗ ಖಂಡಿತವಾಗ ಅವರು ಏನಂತಂದ್ರೆ ಮುರುಘಾ ಶ್ರೀಗಳಿಗೆ ಈಗಾಗಲೇ ಸರಿಸುಮಾರು ಅರವತ್ತೈದು ವರ್ಷ ದಾಟಿರುವ ಸರಿ ಸರಿಸುಮಾರು ಅರವತ್ತೈದು ವರ್ಷದ ವಯಸ್ಸಿನವರಾಗಿದ್ದು ಮುರುಘಾ ಶರಣರು ಎಲ್ಲ ಒಂದು ಕಡೆ ಈ ಒಂದು ಈ ಪ್ರಕರಣದಿಂದಾಗಿ ಕುಗ್ಗಿ ಹೋದರೆ ಎಂಬ ಆದ ಒಂದು ಅನುಮಾನ ಕೂಡ ಮೂಡ್ತಿದ್ದು ಯಾಕಂದರೆ ಸತತ ಒಂದು ವಾರಗಳಿಂದಲೂ ಕೂಡ ಈ ಒಂದು ಪ್ರಕರಣ ದಾಖಲಾದ ಹಿನ್ನೆಲೆಯಿಂದ ಯಾವುದೇ ರೀತಿ ಒಂದು ಆತಂಕಕ್ಕೀಡಾಗದೆ ಮುರುಘಾ ಶರಣರು ಮಠದಲ್ಲೇ ಏನು ಬರುವ ಭಕ್ತರು ಹಾಗೂ ಎಲ್ಲರೊಂದಿಗೂ ಕೂಡ ಆರಾಮಾಗಿ ಮಾತಾಡ್ತಿದ್ರು ಆದರೆ ಎಲ್ಲ ಒಂದು ಕಡೆ ಏನು ಪೊಲೀಸರ ಪೊಲೀಸ್ ಠಾಣೆಗೆ ಹರ್ಜ ಹಾಜರಾದ ಹಿಂದಿನ ದಿನದಿಂದಲೂ ಕೂಡ ಮುರುಘಾ ರು ಮೌನಕ್ಕೆ ಜಾ ಜಾರಿರುವಂಥದ್ದು ಅದರ ಬೆನ್ನಲ್ಲೇ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಜೈಲಿನಲ್ಲೂ ಕೂಡ ಹೃದಯದ ಸಮಸ್ಯೆ ಹಾಗೂ ಎದೆ ನೋವು ಸೇರಿದಂತೆ ವಿವಿಧ ಸಮಸ್ಯೆಗಳು ಉಲ್ಬಣವಾಗಿದ್ದವು ಹಾಗೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಎಕೋ ಮಾಡಲಾಗಿತ್ತು ಹಾಗೆ ಸಿಟಿ ಸ್ಕ್ಯಾನ್ ಮಾಡಿ ಎಮ್ ಆರ್ ಐ ಸ್ಕೂ ಎಮ್ ಆರ್ ಐ ಸ್ಕ್ಯಾನ್ ಕೂಡ ಮಾಡುವಂಥ ಸಿದ್ಧತೆ ನಡೆಸಿದರು ಆದರೆ ಇದರ ಬೆನ್ನಲ್ಲೇ ಅವರು ಆರೋಗ್ಯ ಸ್ಥಿರವಾದ ಹಿನ್ನೆಲೆಯಲ್ಲಿ ಅವರನ್ನು ಕಸ್ಟಡಿಗೆ ಪಡೆದು ಅವರ ವಿಚಾರಣೆಗೆ ಸತತ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಅವರು ಸರಿಸುಮಾರು ಎರಡು ವಿಚಾರಣೆಗೊಳಪಡಿಸಿದ್ರು ಅದರ ಬಳಿಕ ಅವರು ನಿದ್ರೆಗೆ ಜಾರಿದ್ರು ಇಂದು ಸಹ ತನಿಖೆಯನ್ನು ಏನು ವಿಚಾರಣೆಯನ್ನು ಆರಂಭಿಸಿದಂತ ಅಧಿಕಾರಿಗಳು ಇಂದು ಬೆಳಗ್ಗೆ ಸರಿ ಸುಮಾರು ಮೂರು ಗಂಟೆ ನಿರಂತರವಾಗಿ ವಿಚಾರಣೆಗೊಳಪಡಿಸಿದ್ರು ಅವರಿಂದ ಹಲವಾರು ಉತ್ತರಗಳನ್ನು ಪಡೆದರು ಕೆಲವು ಸಾವಿರಾರು ಒಂದು ಊಹಾಪಾಹದ ಒಂದು ಏನಂತ ಹೇಳಿದರೆ ಸಾರ್ವಜನಿಕರಿಂದ ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಯಾಕೆಂದ್ರೆ ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ಅಧಿಕಾರಿಗಳ ನಡೆ ಹೀಗಾಗಿ ನೂರಾರು ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರ ಪಡೆಯುವಂಥ ಪ್ರಯತ್ನ ಮಾಡಿದ್ರು ಆದರೆ ಎಲ್ಲ ಪ್ರಶ್ನೆಗಳು ಕೂಡ ಶರಣರು ಕೆಲವೊಂದಕ್ಕೆ ಮಾತ್ರ ಉತ್ತರಿಸಿದ್ದು ಕೆಲವೊಂದಕ್ಕೆ ಮಾತ್ರ ಹಲವು ಪ್ರಶ್ನೆಗಳೇ ಮೌನಕ್ಕೆ ಜಾರಿಯರು ಎಂಬ ಮಾಹಿತಿ ಕೂಡ ಲಭ್ಯವಾಯಿತು ಆದರೆ ಬೆನ್ನಲ್ಲೇ ಅವರ ಆರೋಗ್ಯದ ಪರಿಸ್ಥಿತಿ ತೀವ್ರ ಮತ್ತೆ ಸುಧಾರಿಸದ ಕೇವಲ ಆರೋಗ್ಯದಲ್ಲಿ ಏರುಪೇರಾಗುವಂಥ ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ತಕ್ಷಣ ಅವರು ಏನು ಅಧಿಕಾರಿಗಳ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತಕ್ಷಣ ಜಿಲ್ಲಾಸ್ಪತ್ರೆಗೆ ದಾಖಲಿಸಿರುವಂಥದ್ದು ಅಲ್ಲಿ ಸತತ ಒಂದು ಗಂಟೆಗಳಿಂದ ಡಾಕ್ಟರ್ ಸತೀಶ್ ಫಿಜಿಷಿಯನ್ ಹಾಗೂ ಶೋಭಾ ಅವರು ನಿವಾಸಿ ಏನು ಮಾನಸಿಕ ತಜ್ಞರು ಹಾಗೂ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಅವರ ಸಂಬಂಧ ಅವರು ಅವ್ರಿಗೇನು ತಕ್ಕ ಏನು ಆರೋಗ್ಯ ತಪಾಸಣೆ ನಡೆಸಿರುವಂಥದ್ದು ಇನ್ನೂ ಅರ್ಧ ಗಂಟೆಗಳ ಕಾಲ ಈ ಒಂದು ತಪಾಸಣೆ ಮುಂದುವರಿಯುವ ಸಾಧ್ಯತೆ ಇದ್ದು ಶ್ರೀಗಳ ಪರಿಸ್ಥಿತಿ ಏನಂದರೆ ಕ್ಷಣ ಕ್ಷಣಕ್ಕೂ ಒಂದು ಲೋ ಬಿ ಪಿ ಹಾಗೂ ಹೃದಯ ಸಂಬಂಧ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ ಹೀಗಾಗಿ ನಿರಂತರವಾಗಿ ಅವರಿಗೆ ತಪಾಸಣೆಗೊಳಪಡಿಸಿದ್ದು ಏನಾದರೂ ಒಂದು ವೇಳೆ ಶ್ರೀಗಳು ಆರೋಗ್ಯ ಸ್ಥಿರವಾದಲ್ಲಿ ಅವರು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಅವರು ಎಂದು ಕಂಡು ಬಂದಲ್ಲಿ ತಕ್ಷಣ ಅವರ ಮರುಘಾಮಠಕ್ಕೆ ಸ್ಥಳ ಮಾಜಿಗಾಗಿ ಕರೆದುಕೊಂಡು ಸಾಧ್ಯತೆ ಇದೆ ಸ್ಥಳ ಮಹಾಜೂರಿಗಾಗಿ ಏನು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆಂಬ ಮಾಹಿತಿ ಸಹ ಲಭ್ಯವಾಗಿದೆ ಹಾಗೆ ಮುರುಘಾ ಮಠದಲ್ಲಿ ಏನು ಹಾಸ್ಟೆಲ್ ಇರ್ಬೋದು ಏನು ಮುರುಘಾ ಶ್ರೀಗಳು ಇರ್ತಿದ್ದಂಥ ಕೊಠಡಿ ಇರ್ಬೋದು ಅವರ ಪ್ರತ್ಯೇಕದ ಕೊಠಡಿ ಇರ್ಬೋದು ಹಾಗೆ ಮುರುಘಾ ಶ್ರೀಗಳು ಎಲ್ಲೆಲ್ಲಿ ಏನು ಕೃತ್ಯ ನಡೆದಿದೆ ಎಂಬ ಆರೋಪವನ್ನು ಸಂತ್ರಸ್ತರು ಮಾಡಿದ್ದಾರೆ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಒಂದು ಅಧಿಕಾರಿಗಳ ತಂಡ ಮಹಾಜೂರು ಮಾಡುವಂಥ ಸಾಧ್ಯತೆ ಇದೆ ಅದಾದ ಬಳಿಕ ಮತ್ತೆ ಶ್ರೀಗಳನ್ನು ನ್ಯಾಯಾಲಯಕ್ಕೆ ಕರೆತಂದು ಜಡ್ಜ್ ಮುಂದೆ ನಿಲ್ಲಿಸಿ ಹಾಜರುಪಡಿಸುವಂಥ ಸಾಧ್ಯತೆ ಇದೆ ಒಂದು ವೇಳೆ ಇವೆಲ್ಲ ಪ್ರ ಎಲ್ಲ ಪ್ರಕ್ರಿಯೆಗಳು ನ್ಯಾಯಾಲಯದ ಸಮಯ ಮುಗಿಯೋದ್ರೊಳಗಾದರೆ ಸರಿ ಇಲ್ಲವಾದ್ರೆ ಅವ್ರನ್ನ ರಾತ್ರಿ ನ್ಯಾಯಾಧೀಶ ಮನೆಗೂ ಕೂಡ ಕರೆದುಕೊಂಡು ಹೋಗುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಆದರೆ ಈಗೆಲ್ಲದು ಎಲ್ಲ ಎಲ್ಲದಕ್ಕೂ ತಕ್ಕಂತೆ ಪೊಲೀಸರು ಈಗಾಗಲೇ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಸಂಪೂರ್ಣ ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಅವರು